ಇವತ್ತಿನ ವಿಡಿಯೋದೊಳಗೆ ಒಂದು ಹಳೆಯ ಕಾಲದ ತಿಂಡಿ ಕುಟ್ಟವಲಕ್ಕಿ ಅಂದ್ಕೊಂಡು ಅದರೊಳಗೂ ಎರಡು ರೀತಿಯಲ್ಲಿ ಕುಟ್ಟವಲಕ್ಕಿ ಮಾಡೋದನ್ನು ತೋರಿಸ್ತಾ ಇದ್ದೆ ವಾಯ್ ನಮಸ್ಕಾರ ನಾನು ಪವಿತ್ರ ಭಾಗವತ್ ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕುಟ್ಟವಲಕ್ಕಿಯನ್ನು ಮಾಡೋದಕ್ಕೆ ಫಸ್ಟಿಗೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಹುರ್ಕಂಬ ಒಂದು ಬಾಣಲೆಯನ್ನು ಬಿಸಿಗಿಟ್ಕೊಂಡು ಅದರೊಳಗೆ ಒಂದೆರಡು ಚಮಚ ಆಪಷ್ಟು ನೆಲಗಡಲೆ ಬೀಜವನ್ನು ಹಾಕೊಂಡಿದ್ದೆ ಹಾಗೆ ಒಂದು ಟೀ ಸ್ಪೂನ್ ಆಪಷ್ಟು ಕಡಲೆಬೇಳೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸರಿ ಕಡಲೆಬೇಳೆ ಮತ್ತು ಎಲ್ಲ ಸ್ವಲ್ಪ ಹುರಿದ ಬಾಪ್ರವರೆಗೆ ಲಾಯಕ್ ಮಾಡಿ ಹುರ್ಕು ಇದನ್ನು ಸಣ್ಣ ಬೆಂಕಿಯಲ್ಲೇ ಹುರ್ಕಂಡ ಒಳ್ಳೇದು ಒಳಗೆಲ್ಲ ಹಸಿ ಎಲ್ಲ ಉಳಿಯೋಕಾಗ ಪರಿಮಳ ಪರಿಮಳಬ್ರವರಿಗೆ ಹುರ್ಕೊಂಡು ಪೂರ ಇದನ್ನು ಒಂದೇ ಸಲ ಹುರ್ಕಂತಿಲ್ಲ ಒಂದು ಸ್ವಲ್ಪ ಹುರಿದು ಆತ ಇದ್ದ ಹಾಗೆ ಇದಕ್ಕೆ ಒಂದು ಅರ್ಧ ಭಾಗದಷ್ಟು ಹುರಿದಾಯಿತು ಆವಾಗ ಇದಕ್ಕೆ ಹಾಕ್ತಾ ಇದ್ದೆ ಒಂದು ಟೇಬಲ್ ಸ್ಪೂನ್ ಉದ್ದಿನ ಬೇಳೆಯನ್ನು ಹಾಕ್ಕೊಂಡು ಇದರೊಟ್ಟಿಗೆ ಹುರ್ಕಂತೆ ಬೇಳೆ ಒಂಚೂರು ಹುರಿದು ಆತ ಇದ್ದ ಹಾಗೆ ಅದರೊಟ್ಟಿಗೆ ಒಂದು ಐದು ಮೆಣಸನ್ನು ಹಾಕೊಂಡಿದ್ದೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ಅನ್ಕಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಲಕ್ಕು ಅವಲಕ್ಕಿಗೆ ತುಂಬ ಖಾರ ಏನು ಹಿಡಿತಿಲ್ಲ ನಾವು ಅದು ಒಣ ಒಣ ಮಾಡೋದಲ್ಲ ಹಾಗಾಗಿ ಐದು ಮೆಣಸನ್ನು ಹಾಕೊಂಡಿದ್ದೆ ಕಡೆಗೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡಿದ್ದೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಪಷ್ಟು ಕೊತ್ತಂಬರಿ ಒಂದು ಅರ್ಧ ಟೀ ಸ್ಪೂನ್ ಆಪಷ್ಟು ಜೀರಿಗೆ ಬೇಳೆ ಒಂದು ಅರ್ಧ ಭಾಗ ಹುರಿದು ಹಾಕೊತ್ತಿಗೆ ಕುತುಂಬ್ರಿ ಜೀರಿಗೆಯನ್ನು ಹಾಕಿ ಹುರ್ಕೊಂಡು ಕಡೆಗೆ ಹಣ್ಣನ್ನು ಸಹ ಇದರೊಟ್ಟಿಗೆ ಸೇರಿಸ್ಕೊತ ಇದ್ದೆ ಹುಣಸೆ ಹಣ್ಣನ್ನು ಬಿಸಿಲಲ್ಲಿ ಒಣಸಿ ಇಟ್ಕೊಂಡಿದ್ದೆ ಇಲ್ಲದೇ ಇದ್ರೆ ಫಸ್ಟಿಗೆ ಹಾಕಿ ಸ್ವಲ್ಪ ಗರಿ ಗರಿ ಹಾಪದಿಗೆ ಹುರ್ಕೊಂಡು ಒಳ್ಳೆದು ಆವಾಗ ಅವಲಕ್ಕಿ ಒಟ್ಟಿಗೆ ಅದು ಸಹಿತ ಒಳ್ಳೆ ನುಣ್ಣಗೆ ಪುಡಿ ಹತ್ತು ಕಡೆಗೆ ಬೆಂಕಿ ಇನ್ನೇನು ಆಫ್ ಮಾಡ್ತೆ ಅಂಬಷ್ಟೊತ್ತಿಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಯ್ಕೊಂಡಿದ್ದೆ ಕರ್ಬೇನ ಸೊಪ್ಪೆಲ್ಲ ಸ್ವಲ್ಪ ಗರಿ ಗರಿ ಆಪ್ರಿಗೆ ಹುರ್ಕಂಡ್ಕು ಬಾಣಲೆ ಬಿಟ್ಟರೆ ಅಲ್ಲೇ ಗರಿ ಆಗ್ತದೆ ಜಾಸ್ತಿ ಹೊತ್ತೇನು ಬೇಕಾತಿಲ್ಲ ಕಡೆಗೆ ನಾನಿಲ್ಲಿ ಖಾರ ಮತ್ತು ಸಿಹಿ ಎರಡಕ್ಕೂ ಬೇರೆ ಬೇರೆ ಪಾಲು ಮಾಡ್ತಾಯಿದ್ದೆ ಖಾರಕ್ಕೆ ಜಾಸ್ತಿ ಮೆಣಸು ಸಿಹಿಗೆ ಸ್ವಲ್ಪ ಕಡಿಮೆ ಮೆಣಸನ್ನು ಹಾಕೊತ ಇದ್ದೆ ಸಿಹಿಗೆ ಒಂದೂವರೆ ಮೆಣಸು ಮಾತ್ರ ಹಾಕೊತ ಇದ್ದೆ ಖಾರಕ್ಕೆ ಒಂದು ಮೂರು ಮೂರುವರೆ ಆಪಷ್ಟು ಮೆಣಸನ್ನು ಖಾರಕ್ಕೆ ಸೇರಿಸ್ಕೊಂತ ಇದ್ದೆ ನಾನಿಲ್ಲಿ ಎರಡಕ್ಕೂ ಎರಡೆರಡು ಲೋಟ ಆಪಷ್ಟು ಅವಲಕ್ಕಿಯಿಂದ ಕುಟ್ಟ ಅವಲಕ್ಕಿಯನ್ನು ಮಾಡ್ಕೊತ ಇದ್ದೆ ನಿಮಗೆ ಯಾವ ಅವಲಕ್ಕಿ ಇಷ್ಟ ಅಂದ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೆಲವರಿಗೆ ತುಂಬ ಖಾರವಾದ ಅವಲಕ್ಕಿ ಇದ್ದರೆ ಇಷ್ಟ ಆಯ್ತು ಕೆಲವರಿಗೆ ಜಾಸ್ತಿ ಖಾರ ಇಷ್ಟ ಆಗ್ತಿಲ್ಲ ಅಂಥವರಿಗೆ ಸ್ವಲ್ಪ ಸಿಹಿ ಸಿಹಿ ಅವಲಕ್ಕಿ ಇದ್ದರೆ ಲೈಕ್ ಆಯ್ತು ಈ ಹುರಿದಿದ್ದ ಮಸಾಲೆ ಎಲ್ಲ ತಣ್ಣಗಾದ್ರ ಮೇಲೆ ಮಿಕ್ಸಿ ಜಾರಿಗೆ ಹುರಿದಿಟ್ಕೊಂಡ ಮಸಾಲೆ ಹಾಗೆ ಒಣ ಕೊಬ್ಬರಿ ಒಣ ಕೊಬ್ಬರಿಯನ್ನು ಅಷ್ಟೇ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೆ ತುಂಬ ದಿವಸ ಇಟ್ಕೊಂಡೆಲ್ಲ ಮಾಡೋದಾದರೆ ಕೊಬ್ಬರಿಯನ್ನು ಸ್ವಲ್ಪ ಬೇಕಾದ್ರೆ ಬೆಚ್ಚಗೆ ಮಾಡಿ ಹಾಕ್ಲಿಕ್ಕ ಅಥವಾ ಕೊಬ್ಬರಿ ಹಾಕದೆ ಹಾಗೆ ಬೇಕಾದರೂ ಮಾಡ್ಕೊಳ್ಲಕ್ಕು ಖಾರಕ್ಕೇ ನಾನು ರುಚಿಗೋಸ್ಕರ ಒಂದು ಚಮಚಾಪಷ್ಟು ಬೆಲ್ಲವನ್ನು ಹಾಕೊಂಡಿದ್ದೆ ಹಾಗೆ ದಪ್ಪ ಅವಲಕ್ಕಿ ಎರಡು ಲೋಟ ಆಪಷ್ಟು ಹಾಕ್ಕೊಂಡಿದ್ದೆ ಇದಕ್ಕೆ ಒಂದು ಅಂದರೆ ಉಪ್ಪನ್ನು ಜಾಸ್ತಿ ಹಾಕಮ್ಕಾಗ ತುಂಬ ಉಪ್ಪು ಹಾಕಿದರೆ ಅವಲಕ್ಕಿ ಜಾಸ್ತಿ ಏನು ಒದಗಿ ಬತ್ತಿಲ್ಲ ಕಾಣಿ ಉಪ್ಪು ಉಪ್ಪಾಯಿ ಹೊತ್ತು ಅದಕ್ಕೆ ಒಂದು ಲೋಟಕ್ಕೆ ಎಷ್ಟು ಬೇಕು ಉಪ್ಪು ಅಷ್ಟು ಆಪಷ್ಟು ಹಾಕ್ಕೊಂಡ್ರೆ ಎರಡು ಲೋಟ ಅವಲಕ್ಕಿಗೆ ಆಯ್ತು ಸ್ವಲ್ಪ ತರಿ ತರಿಯಾಗಿ ಸಣ್ಣ ರವೆ ರೀತಿಯಲ್ಲಿ ಇದನ್ನು ಹುಡಿ ಮಾಡ್ಕೊಂಡ್ರೆ ಖಾರ ಅವಲಕ್ಕಿ ತಯಾರಾಯಿತು ಇದಕ್ಕಿಂತ ಒಗ್ಗರಣೆಯನ್ನು ಹಾಕೋಕ್ಕಿತ್ತು ಈಗ ಸಿಹಿ ಅವಲಕ್ಕಿಯನ್ನು ಮಾಡೋದಕ್ಕೆ ಮಿಕ್ಸಿ ಜಾರಲ್ಲಿ ಹುರಿದಿಟ್ಕೊಂಡ ಮಸಾಲೆ ಹಾಗೆ ಒಂದು ಮುಕ್ಕಾಲು ಲೋಟ ಹಾಪಷ್ಟು ಕೊಬ್ಬರಿಯನ್ನು ನಾನು ಇದಕ್ಕೆ ಹಾಗೆ ರುಚಿಗೆ ಚೂರು ಉಪ್ಪು ಸಾಕು ಸಿಹಿ ಅವಲಕ್ಕಿಗೆ ತುಂಬ ಉಪ್ಪು ಹಾಕೊಂಡ್ರೆ ಮತ್ತೆ ಉಪ್ಪು ಉಪ್ಪಾಯಿ ಹೊತ್ತು ಸಿಹಿ ಅವಲಕ್ಕಿ ಲೈಕ್ ಹತ್ತಿಲ್ಲ ಚೂರೇ ಚೂರು ಉಪ್ಪು ಹಾಕೊಂಡ್ರೆ ಸಾಕು ಐದು ಟೇಬಲ್ ಸ್ಪೂನ್ ಹಾಪಷ್ಟು ಬೆಲ್ಲವನ್ನು ಹಾಕಂತ ಇದ್ದೆ ಈ ಥರ ಬೆಲ್ಲವನ್ನು ಒಂದು ಸ್ವಲ್ಪ ತುರಿದು ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಒಳ್ಳೆ ಗರಿ ಗರಿ ಆಯ್ತು ಆವಾಗ ಕುಟ್ಟ ಅವಲಕ್ಕಿ ಒಳ್ಳೆ ಪುಡಿ ಪುಡಿಯಾಗಿ ಲಾಯ್ಕಾಯಿ ಬಂತು ಈಗ ಅವಲಕ್ಕಿಯನ್ನು ಇದ್ದೆ ದಪ್ಪ ಅವಲಕ್ಕಿ ಒಳ್ಳೆ ರುಚಿ ಇರುತ್ತೋ ಮುಂಚೆಲ್ಲ ಮನೆಯಲ್ಲೇ ಕುಟ್ಟಿ ಅವಲಕ್ಕಿಯನ್ನು ಮಾಡ್ತಿದ್ರು ಅದ್ರ ಜೊತೆಗೆ ಇದನ್ನು ಸಹಿತ ಕುಟ್ಟಿ ಕಲ್ಲಲ್ಲಿ ಕುಟ್ಟಿ ಮಾಡ್ತಿದ್ರು ಅದು ಇನ್ನೂ ರುಚಿಯಾಗಿರ್ತಿತ್ತು ಈಗ ಎಲ್ಲ ಗಡಿಬಿಡಿ ಯಾರಿಗೂ ಅಷ್ಟೆಲ್ಲ ಕುಡ್ತಾ ಇಕ್ಕಂಬರ್ಸೊತ್ತು ಇಲ್ಲ ಕಾಣಿ ಹಾಗಾಗಿ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಂಬುದು ಎಲ್ಲ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಂಡ್ರೆ ಸಿಹಿ ಅವಲಕ್ಕಿ ತಯಾರತ್ತು ಇಷ್ಟು ಮಾಡ್ರೆ ಅವಲಕ್ಕಿ ತಯಾರಾಯ್ತಂತಲ್ಲ ಅದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡ್ಕು ಆವಾಗಲೇ ಅವಲಕ್ಕಿ ಇನ್ನೂ ರುಚಿ ಹಾಕೋದು ಒಂದು ಎಣ್ಣೆ ಬಾಣಲೆಯನ್ನು ಬಿಸಿಗಿಟ್ಕಂಡು ಅದರಲ್ಲಿ ಒಂದು ಸ್ವಲ್ಪ ನೆಲಗಡಲೆ ಒಂದು ಸ್ವಲ್ಪ ಪುಟಾಣಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಅರಿಶಿನವನ್ನು ತೆಂಗಿನ ಎಣ್ಣೆಯಲ್ಲಿ ಹಾಕಿ ಇಲ್ಲ ಮಾಡಿ ಹುರಿದು ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ತು ಪುಡಿ ಹಿಂಗಿದ್ರೆ ಈ ಒಗ್ಗರಣೆಗೆ ಹಾಕಿದರೆ ಒಳ್ಳೆ ಪರಿಮಳ ಬಾತು ನಾನು ಪುಡಿ ಹಿಂಗೆ ಇಲ್ಲದೆ ಇದಕ್ಕೋಸ್ಕರ ನಾನು ಅಲ್ಲಿ ಫಸ್ಟಿಗೆ ಮಸಾಲೆ ಹುಡಿಯುವಷ್ಟೊತ್ತಿಗೆ ಅದರಲ್ಲಿ ಹಿಂಗನ್ನು ಹಾಕಿ ಹುರ್ಕೊಂಡಿದ್ದು ನಿಮ್ಗೆ ಒಗ್ಗರಣೆ ಕಾಳೆಲ್ಲ ಬೇರೆ ಬೇಕಮ್ಮಂಗಿದ್ರೆ ಸಾಸಿವೆ ಉದ್ದಿನ ಬೇಳೆ ಎಲ್ಲ ಹಾಕ್ಲಿಕ್ಕು ನಮಗೆ ಇಷ್ಟೇ ಪ್ಲೈನಾಗಿ ಒಂದು ಒಗ್ಗರಣೆಯನ್ನು ಮಾಡ್ಕೊಂಡು ಕಡೆಗೆ ಪುಡಿ ಮಾಡಿ ಇಟ್ಕೊಂಡು ಅವಲಕ್ಕಿಯ ಪುಟ್ರಿಯನ್ನು ಇದರೊಟ್ಟಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿದರೆ ನಮ್ಮ ಕುಟ್ಟ ಅವಲಕ್ಕಿ ತಯಾರಾಯಿತು ಉರಿಯನ್ನು ಆಫ್ ಮಾಡ್ಕೊಂಡು ಅವಲಕ್ಕಿಯನ್ನು ಹಾಕಿ ಸಲ ಸರಿ ಮಾಡಿ ಒಗ್ಗರಣೆ ಎಲ್ಲ ಬದುಕು ತಾಗೋಂಗೆ ಮುಗಿಸ್ಕೊಂಡ್ರು ಸೈ ಅದೇ ರೀತಿ ಸಿಹಿ ಅವಲಕ್ಕಿಗೂ ನಾನಿಲ್ಲಿ ಒಗ್ಗರಣೆಯನ್ನು ಮಾಡ್ಕೊತ ಇದ್ದೆ ತೆಂಗಿನ ಎಣ್ಣೆಯನ್ನು ಹಾಕೊಂಡಿದ್ದೆ ಬಾಣಲೆಯಲ್ಲಿ ಅದ್ರ ಜೊತೆಗೆ ಅದಕ್ಕೆ ಹಾಕಿದಂಗೆ ನೆಲಗಡಲೆ ಪುಟಾಣಿ ಕರ್ಬೇವಿನ ಸೊಪ್ಪು ಅರಿಶಿನವನ್ನು ಹಾಕಿ ಒಗ್ಗರಣೆಯನ್ನು ಮಾಡ್ಕೊತೆ ಎರಡಕ್ಕೂ ಒಟ್ಟಿಗೆ ಒಗ್ಗರಣೆಯನ್ನು ಮಾಡ್ಲಿಕ್ಕಿತ್ತು ಆದರೆ ಅದು ಎಣ್ಣೆ ಆಚೀಚಿಗೆ ಪಾಲ್ ಮಾಡೋಕ್ಕೆ ಸರಿ ಲೈಕ್ ಆಲಿಲ್ಲ ಹಾಗಾಗಿ ನಾನು ಸಪ್ರೇಟ್ ಸಪ್ರೇಟಾಗಿ ಒಗ್ಗರಣೆಯನ್ನು ಮಾಡ್ಕೊಂಡಿದ್ದೆ ಇವತ್ತಿನ ಈ ಕುಟ್ಟಲಕ್ಕಿಯ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಇಷ್ಟ ಇಷ್ಟಾದಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ನೀವು ಮನೆಯಲ್ಲಿ ಇದೇ ರೀತಿ ಕುಟ್ಟಾವಲಕ್ಕಿಯನ್ನು ಮಾಡಿ ಕಂಡು ಅಭಿಪ್ರಾಯವನ್ನು ತಿಳಿಸೋದನ್ನು ಮರಿಬೇಡಿ ಇದೊಂದು ಸಾಂಪ್ರದಾಯಿಕ ಹಳೆ ಕಾಲದ ಅಡಿಗೆ ಕರಾವಳಿ ಬದಿ ಮತ್ತು ಮಲ್ನಾಡು ಬದಿಯಲ್ಲ ಮಳೆಗಾಲದಲ್ಲಿ ಹೆಚ್ಚಾಗಿ ಈ ರೀತಿ ಮಾಡಿ ಮಾಡಿಟ್ಕಂತರು ಕೆಲವರಿಗೆ ದಿವಸ ಸಂಜೆ ಚಾ ಕಾಪಿ ಒಟ್ಟಿಗೆ ಈ ರೀತಿ ಎಂಥವ್ರು ಒಂದು ಕುರುಕುರು ತಿಂಡಿಬೇಕಲ್ಲ ಒಂದು ಹೆಲ್ದಿಯಾದ ಒಂದು ರೆಸಿಪಿ ಅಂತಲೇ ಹೇಳಕ್ಕು ಎರಡು ಕುಟಾವಲಕ್ಕಿ ತಯಾರಾಯಿತು ಇದೇ ರೀತಿ ಇನ್ನು ಹೊಸ ಹೊಸ ಅಡುಗೆ ಒಂದಿಗೆ ಬತ್ತಾ ಇರುತ್ತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋವನ್ನು ಕಾಣ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ ಅಲ್ಲಿವರೆಗೂ ನಮಸ್ಕಾರ